ಇನ್ನು ರಾಹುಲ್ ಗಾಂಧಿಗೆ ಇಡಿಯಿಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡಿ ವಿಚಾರಣೆಗೆ ಕರೆದಿದ್ದಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ. ಮುಂದೆಯೂ ಕೂಡ ವಿಚಾರಣೆಗೆ ಕರೆದರೆ ರಾಹುಲ್ ಗಾಂಧಿ ಹೋಗೇ ಹೋಗ್ತಾರೆ. ಯಾವ ಕಾನೂನಿನ ಅಡಿಯಲ್ಲಿ ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ? ತನಿಖೆ ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಇದರಲ್ಲಿ ವೈಯಕ್ತಿಕ ಲಾಭ ಎಲ್ಲಿದೆ ಅನ್ನೋದನ್ನ ತೋರಿಸಲಿ ಅವರು. ಇಡಿ ವಿಚಾರಣೆ ಬಗ್ಗೆ ಶಾಸಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಯಾವ ಕಾನೂನಿನ ಮುಖಾಂತರವಾಗಿ ಅವ್ರನ್ನ ಕರೆಯಲಾಗಿದೆ ವಿಚಾರಣೆಗೆ, ವಿಚಾರಣೆ ಕರೆದಿದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ, ಆದರೆ ಇಷ್ಟೊಂದು ಡಿಲೇ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು RSS ಚಡ್ಡಿ ಸುಡುವ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ RSS BJP ವಿರುದ್ಧ ಶಾಸಕ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. RSS ಚಡ್ಡಿ ಸುಟ್ಟಾಗ BJP ಬುಡಕ್ಕೆ ಬೆಂಕಿ ಹಾಕಿತ್ತು, SC/ST ಮೋರ್ಚಾಗಳಿಗೆ ಚಡ್ಡಿ ಸಂಗ್ರಹಿಸಲು ಹೇಳಿದ್ಯಾಕೆ ಸರ್ಕಾರಕ್ಕೆ ಶಾಸಕ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಕರೀಲಿಕ್ಕೆ ನಮ್ಮದು ಇದು ಇಲ್ಲ, ಅವ್ರು ಹೋಗಿದ್ದಾರಲ್ಲ, ಇದೇನು ಫಸ್ಟ್ ಟೈಮು ಅವ್ರದ್ದು ಇದು ಇಲ್ಲ. ನಮ್ಮ ಪ್ರಶ್ನೆ ಇಷ್ಟೇ, ಯಾವ ರೂಲ್ ಅಂಡರ್, ಯಾವ ಕಾನೂನು ಅಡಿನಲ್ಲಿ ಇವರಿಗೆಲ್ಲರಿಗೂ ಇದು ಕರೀತಾ ಇದ್ದೀರಾ? ಎಲ್ಲಿ ಲೋಪ ಆಗಿದೆ ನೀವು ಬಹಿರಂಗಪಡಿಸಿ. ಆಮೇಲೆ ಇಷ್ಟು ವರ್ಷದಿಂದ ನಡೀತಾ ಇದ್ದಲ್ಲ, ಇಷ್ಟು ವರ್ಷ ಬೇಕಾ? ಮೋದಿ ಗೌರ್ಮೆಂಟ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ ಜನರಲ್ಲಿ? ಮೋದಿ ಗೌರ್ಮೆಂಟ್ ಅಂದರೆ ಈ ಚುಟ್ಕಿ ಹೊಡೆಯೋಷ್ಟರಲ್ಲಿ ಪರಿಹಾರ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಇಷ್ಟು ವಿಳಂಬ ಮಾಡ್ತಾ ಇದ್ದೀರಾ ತನಿಖೆನ? ವೈ ಆರ್ ದ ಡಿಲೇಯಿಂಗ್ ಇಟ್? ಆಮೇಲೆ CBI, IIT, ED ಇವೆಲ್ಲನೂ ಕೂಡ ನೀವು ಬೇಕಾದರೆ ಒಂದು ಪಟ್ಟಿನೇ ಕೊಟ್ಬಿಡ್ತೀನಿ ನಾನು ನಿಮಗೆ, ಯಾವ ರೀತಿ TMC ಲೀಡರ್ಗಳಿಗೆ, ಶಿವಸೇನಾ ಲೀಡರ್ಗಳಿಗೆ, JDU ಲೀಡರ್ಗಳಿಗೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಲೀಡರ್ಗಳಿಗೆ, ಮೇಲೆ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆಲ್ಲ ಏನಕ್ಕೆ ಕರೆಸ್ತಾ ಇರೋದು? ಏನು ಲೋನ್ ಕೊಡೋದು ತಪ್ಪ? ಎಲ್ಲಿ ಹೌದಪ್ಪ ಇಂಥ ಒಂದು ಎಸ್ ಅದನ್ನೇ ಕೊಟ್ಟಿದ್ದೀವಲ್ಲ. ಇಲ್ಲ ಪಕ್ಷ ಸಿ, ಫಸ್ಟ್ ಆಫ್ ಆಲ್ ಯಂಗ್ ಇಂಡಿಯನ್ ಇಸ್ ಅ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಕಾಕಿ ಚಡ್ಡಿ ಸುಟ್ಟಾಗ BJP ಬುಡಕ್ಕೆ ಯಾಕೆ ಬೆಂಕಿ ಬಿತ್ತು? ಆಮೇಲೆ ಒಂದು ನಿಮಿಷ ಸರ್, ಅವರು ಚಡ್ಡಿ ಸುಟ್ಟಿದ್ದು ನಿಜ. ಅದಾದಮೇಲೆ BJPಯವರು ಅಧಿಕೃತವಾದಂಥ ಕಾರ್ಯಕ್ರಮ ಘೋಷಣೆ ಮಾಡ್ತಾರೆ, ಏನು ಎಲ್ಲರೂ ಚಡ್ಡಿಗಳು ಸಂಗ್ರಹಣೆ ಮಾಡಬೇಕು. ಆ ಚಡ್ಡಿ ಸಂಗ್ರಹಣೆ ಮಾಡೋ ಜವಾಬ್ದಾರಿ ಯಾರಿಗೆ ಕೊಡ್ತಾರೆ? SC/ST ಮೋರ್ಚಾದವರಿಗೆ. ನನ್ನ ಪ್ರಶ್ನೆ, ಬಳಸಿರೋ ಚಡ್ಡಿ ಸಂಗ್ರಹಣೆ ಮಾಡೋಕ್ಕೆ ಯಾಕ್ರಪ್ಪ ನೀವು SC/ST ಮೋರ್ಚಾ ಕೊಟ್ರಿ? ದಯವಿಟ್ಟು ಇದು BJPಯ ಅಧಿಕೃತವಾದಂಥ ಕಾರ್ಯಕ್ರಮ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ಕೊಡಲಿ, ನಿಖಿಲ್ ಕುಮಾರ್ ಕಟೀಲ್ ಅವರು ಚಾಲನೆ ಕೊಡಲಿ, ನಮ್ಮ ಮನೆ ಐವಾನ್ ಶಾಹಿ ಹತ್ರ ಬಂದರೂ ನಾವು ಕೊಡ್ತೀವಿ. ಕಾಕಿ ಅವ್ರು ಬಳಸಿರೋ ಚಡ್ಡಿ, ಅವ್ರು ಕಾಕಿ ಚಡ್ಡಿ ಕೊಡ್ತಾ ಇಲ್ಲಲ್ಲ. ಒಂದನೇದು ಇದು ಮನುವಾದದ ಪ್ರತಿಬಿಂಬ. ಯಾಕೆ ಎಲ್ಲರಿಗೂ ಕೊಟ್ಟಿಲ್ಲ? ಯಾಕೆ ನಿಖಿಲ್ ಕುಮಾರ್ ಕಟೀಲ್ ಅವರು ಒಂದು ಖಾಲಿ ಕಾರ್ಟನ್ ಇಟ್ಕೊಂಡು ಬಂದಿಲ್ಲ? ಯಾಕೆ ಅವ್ರ ತಲೆ ಮೇಲೆ ಹೊತ್ಕೊಂಡಿಲ್ಲ? ಚೆನ್ನಾಗಿರ್ತಾ ಇತ್ತಲ್ಲ, ಎಲ್ಲರೂ ಅಶ್ವತ್ಥನಾರಾಯಣ ಸಾಹೇಬರು, ಸೋಮಣ್ಣ ಸಾಹೇಬರು, ನಿರಾಣಿ ಸಾಹೇಬರು, ಮುರುಗೇಶ್ ನಿರಾಣಿ ಸಾಹೇಬರು ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಳಸಿರೋ ಚಡ್ಡಿ ಎಲ್ಲ ಇಟ್ಕೊಂಡು ಶಾಸಕರು, ಮಂತ್ರಿಗಳು ನಿಂತರೆ ಎಷ್ಟು ಅವಮಾನ ನಮಗೆ. ಚೆನ್ನಾಗಿರ್ತಾ ಇತ್ತು ಮಾಡಿದ್ದಿದ್ರೆ. ನನ್ನ ಪ್ರಶ್ನೆ ಇತ್ತು, ಚಡ್ಡಿಗಳನ್ನು ನೀವು ಬರೇ ಒಬ್ಬ ಪರಿಷ್ಠ